ನಮ್ಮ ದೇಶದಲ್ಲಿ ಸರ್ದಾರ್ ಬಾಲಭಾಯ್ ಪಾಟೀಲರು ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರು ಅವರ ಬಗ್ಗೆ ಇವತ್ತಿನ ವಿಶೇಷತೆಯಲ್ಲಿ ತಿಳ್ಕೊಳ್ಳೋಣ ನಾನು ಕೃಷ್ಣ ಉಪಾಧ್ಯಾಯ ಶೂರರ ವಂಶದ ಶೂರ ಬಾಲಕ ಪಾಟೀಲರ ಹುಟ್ಟೂರು ಕರ್ಮಸದ ಗುಜರಾತ್ ಪ್ರಾಂತದಲ್ಲಿ ಪೇಟ್ಲಾ ತಾಲೂಕಿಗೆ ಸೇರಿದ ಹಳ್ಳಿಯದು ಪಾಟೀಲರು ಹೇಳಿದ ಒಂದು ಮಾತು ನಾನು ನಿಮಗೆಲ್ಲ ಹೇಳಲೇಬೇಕು ನಾನು ಒಬ್ಬ ರೈತ ರೈತರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು ಎಲ್ಲ ರೈತರು ಗೌರವದಿಂದ ತಲೆ ಎತ್ತಿ ನಡೆಯಬೇಕೆಂಬುದೇ ನನ್ನ ಆಸೆ ಎಂದು ಪಾಟೀಲರು ಹೇಳಿದ್ದರು ಪಾಟೀಲರಿಗೆ ದೇವರು ಧರ್ಮದಲ್ಲಿ ಎಷ್ಟು ನಂಬಿಕೆ ಎಂದರೆ ಅದು ಹೊರನೋಟಕ್ಕೆ ತಿಳಿದಿರಲಿಲ್ಲ ಆದರೆ ಪಾಟೀಲರು ಸೆರೆಮನೆಯಲ್ಲಿದ್ದಾಗ ಭಗವದ್ಗೀತೆ ರಾಮಾಯಣ ಪುಸ್ತಕವನ್ನು ತರಿಸಿಕೊಂಡು ಓದುತ್ತಿದ್ದರು ಮತ್ತು ಅವನ್ನು ದಿನವೂ ಪಾಲಿಸುತ್ತಿದ್ದರು ಸರ್ದಾರರ ಇನ್ನೊಂದು ಮಾತಿದೆ ನಾನು ಯಾರನ್ನಾದರೂ ಖುಷಿಪಡಿಸೋಕೆ ಸತ್ಯವನ್ನು ಬಿಡಲಾರೆ ಮತ್ತು ಕರ್ತವ್ಯಕ್ಕೆ ನನ್ನ ಬೆನ್ನನ್ನು ತಿರುಗಿಸಲಾರೆ ಎಂದು ಪಾಟೀಲರು ಹೇಳಿದ್ದರು ನಮ್ಮ ಭಾರತದ ಹೆಮ್ಮೆ ಧೀರ ಉಕ್ಕಿನ ಮನುಷ್ಯನಿಗೆ ನಾವಿಂದು ಸಲ್ಯೂಟ್ ಹೊಡೆಯೋಣ ನಮಸ್ಕಾರ